ಲಕ್ಷ್ಮೀವರ ತೀರ್ಥ ಶ್ರೀಗಳ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಶ್ರೀಗಳಿಗೆ ವಿಷ ಹಾಕಿ ಕೊಂದ್ರ ಎಂಬ ಅನುಮಾನ ಕಾಡತೊಡಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಶ್ರೀಗಳ ದೇಹದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿರುವುದು ಈ ಅನುಮಾನಕ್ಕೆ ಮತ್ತಷ್ಟು ಇಂಬು ನೀಡುವಂತೆ ಮಾಡಿದೆ. ಅಷ್ಟಕ್ಕೂ ಶ್ರೀಗಳಿಗೆ ವಿಷ ಹಾಕಿಕೊಳ್ಳಲು ಕಾರಣವೇನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಲಕ್ಷ್ಮೀವರ ಸಾವಿನ ಹಿಂದೆ ಎದ್ದಿದೆ ಅನುಮಾನ. ಆಹಾರವೇ ವಿಷವಾಯ್ತಾ? ಆಹಾರಕ್ಕೆ ವಿಷ ಹಾಕಿದ್ರ? ಎಸ್, ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠದ ಲಕ್ಷ್ಮೀರವ ತೀರ್ಥ ಶ್ರೀಗಳ ನಿಧನ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಅದನ್ನ ಸ್ವತಃ ವೈದ್ಯರೇ ಹೇಳ್ತಾರೆ. ಭಕ್ತರಲ್ಲಿ ಮೂಡಿದ ಅನುಮಾನಕ್ಕೆ ಪುಷ್ಟಿ ನೀಡುವಂತೆ ಚಿಕಿತ್ಸೆ ನೀಡಿದ ವೈದ್ಯರೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯಲ್ಲಿ ನಡೆದಂತಹ ಮೆಡಿಕಲ್ ರಿಪೋರ್ಟ್ಸ್ ಪ್ರಕಾರ ಒಂದು ಪಾಯ್ಸನಿಂಗ್ ವಿಷಪ್ರಾಸನದ ಶಂಕೆ ಇದೆ. ಅದಕ್ಕೋಸ್ಕರ ಮುಂದಿನ ಕ್ರಮಕ್ಕೆ ಪೊಲೀಸ್ ಇಲಾಖೆಗೆ ನಾವು ಸೂಚನೆಯನ್ನು ಮಾಹಿತಿಯನ್ನು ನೀಡಿದ್ದೇವೆ. ಹೌದು, ಶ್ರೀಗಳ ಹೊಟ್ಟೆಯಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ. ಅವರು ರಕ್ತವಾಂತಿ ಮಾಡಿಕೊಂಡಿದ್ರು ಅನ್ನೋದನ್ನ ವೈದ್ಯರೇ ಹೇಳಿದ್ದಾರೆ. ಆದ್ರೆ ಅವರು ಸೇವಿಸಿದ ಆಹಾರ ವಿಷವಾಯಿತು ಅಥವಾ ವಿಷ ಆಹಾರ ಸೇವಿಸಿದ್ರು ಅನ್ನೋದು ಅನುಮಾನ ಮೂಡಿಸಿದೆ. ಸಾವಿಗೆ ಕಾರಣವಾಯ್ತ ಪಟ್ಟದೇವರ ವಿವಾದ. ಶ್ರೀಗಳ ಆ ಕೊನೆ ಮಾತೆ ಅವರ ಜೀವಕ್ಕೆ ಕುತ್ತು ತಂತ. ಏರ್ಪೋರ್ಟ್ ನಲ್ಲಿ ಮನ್ಮೋಹನ್ ಅಂತ ಹೇಳಿದ್ರಿ, ಚೆನ್ನೈಯಲ್ಲಿದ್ದವರು ಮನ್ಮೋಹನ್ ಅಂತ ಹೇಳಿ ಚೀಫು, ದೇವರ ಪೆಟ್ಟಿಗೆ ಓಪನ್ ಮಾಡ್ಲಿಕ್ಕಿಲ್ಲ. ಸ್ವಾಮೀಜಿ ಏನು ಬೇಕಾದ್ರೆ ಚೆಕ್ ಮಾಡು. ಶ್ರೀಗಳು ಆಡಿರೋ ಈ ಮಾತುಗಳನ್ನು ಗಮನವಿಟ್ಟು ಕೇಳಿ. ಶ್ರೀಗಳ ಕೊನೆ ಮಾತೆ ಅವರ ಸಾವಿಗೆ ಕಾರಣವಾಯ್ತು ಅನ್ನೋ ಅನುಮಾನವೂ ಸಹ ಉಡುಪಿಯಲ್ಲಿ ಹರಿದಾಡ್ತಿದೆ. ಸ್ವಾಮಿಗಳು ಎಂತ ಮಾಡಿದ್ದಾರೆ? ದೇವರ ಪೆಟ್ಟಿಗೆ ಮಾಡಿಟ್ಟಿದ್ದಾರೆ. ಅರ್ಜೆಂಟ್ ಇದನ್ನು ತಕೊಂಡು ಉಡುಪಿ ಮುಡಿಸಬೇಕು. ಪೆಟ್ಟಿಗೆಯನ್ನು ಓಪನ್ ಮಾಡೋದು ಸ್ವಾಮಿಯರಿಗೆ, ಪೆಟ್ಟಿಗೆಯನ್ನು ಬೀಗ ಹಾಕೋದು ಕೂಡ ಸ್ವಾಮಿಯರಿಗೆ, ಇನ್ನೊಬ್ರು ಮುಟ್ಲಿಕ್ಕಿಲ್ಲ. ಇವರಿಗೆಲ್ಲ ಎಲ್ಲಿ ತನಕ ಆಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಕೆಲವರದ್ದು ಶ್ರೀಪಾದರದ್ದು ಪಟ್ಟದ ದೇವರನ್ನು ವಿಮಾನದಲ್ಲಿ ಇಟ್ಕೊಂಡು ಹೋಗುವಾಗ ಏರ್ಪೋರ್ಟ್ ನಲ್ಲಿ ಕೂಡ ಓಪನ್ ಮಾಡ್ತಿದ್ದಾರೆ. ಕೇಳಿ, ದೇವರನ್ನೆಲ್ಲ ಮುಟ್ಟಿದ್ದಾರೆ. ಇವರು ಭಗವಾನ್ ಎಲ್ಲ ಹೇಳಿದ್ರು, ದೇವರಿದ್ರು ಭಗವಾನ್ ಕಾನುಗರ ಮೆರುಕೋ ಇಚ್ಛೆ ಹೇಳಿ ಹೇಳಿ. ಹಲವು ವಿವಾದಗಳನ್ನ ಬೆನ್ನಿಗೆ ಕಟ್ಟಿಕೊಂಡಿದ್ದ ಶ್ರೀಗಳು ಪಟ್ಟ ದೇವರ ವಿಚಾರದಲ್ಲೂ ವಿವಾದವಿತ್ತು. ಈ ಸಂಬಂಧ ಕೋರ್ಟ್ ಮೆಟ್ಟಲನ್ನು ಹತ್ತಿದರು. ಇದಾದ ಕೆಲ ದಿನಗಳಲ್ಲೇ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ರಕ್ತವಾಂತಿ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿರೋದು ಸಹ ಹತ್ತು ಹಲವು ಪ್ರಶ್ನೆಗಳು ಮೂಡುವಂತೆ ಮಾಡಿವೆ. ಸ್ವಾಮೀಜಿಯವರು ಅವರ ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಕೂಡ ಬಹಳ ಆತಂಕವನ್ನು ವ್ಯಕ್ತಪಡಿಸಿದರು. ತನಗೆ ಏನೂ ಕೂಡ ಆಗಬಹುದು ಅಂತ ಹೇಳುವಂಥ ಒಂದು ಶಂಕೆಯನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಸಾವಿನ ಬಗ್ಗೆ ತನಿಖೆಯಾಗಬೇಕು, ಸಾವಿನ ಸರಿಯಾದ ಕಾರಣ ತಿಳಿದುಕೊಳ್ಬೇಕು, ವೈದ್ಯರಿಂದ ಕೂಡ ಅದರ ಬಗ್ಗೆ ಸಮರ್ಪಕವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಆ ಸಂದರ್ಭದಲ್ಲಿ ಮಾತ್ರ ಸ್ವಾಮೀಜಿಯವರ ಹೋರಾಟ ಏನಿದೆ ಅದಕ್ಕೆ ಒಂದು ಅರ್ಥ, ಒಂದು ಬೆಲೆ, ಒಂದು ಮೌಲ್ಯ ಬರಲಿಕ್ಕೆ ಸಾಧ್ಯ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೇನೆ. ಲಕ್ಷ್ಮೀವರ ತೀರ್ಥ ಶ್ರೀಗಳ ಸಾವು ಸಹಜವೋ ಅಸಹಜವೋ ಅನ್ನೋದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಗೊತ್ತಾಗಲಿದೆ. ಅವರು ಸೇವಿಸಿದ ಆಹಾರ ವಿಷವಾಯ್ತ ಅಥವಾ ಅವರ ವಿರೋಧಿಗಳು ವಿಷ ಹಾಕಿ ಶ್ರೀಗಳನ್ನ ಕೊಂದ್ರ ಅನ್ನೋದಕ್ಕೆ ಉತ್ತರ ಸಿಗಲಿದೆ. ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಶ್ರೀಗಳ ಪೂರ್ವಾಶ್ರಮದ ಸಹೋದರ ಲಾಥವ್ಯ ಆಚಾರ್ಯದಿಂದ ದೂರು ದಾಖಲಾಗಿದೆ. ಉಡುಪಿಯ ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶ್ರೀಗಳ ಸಾವು ಮತ್ಯಾವ ಮಜಲುಗಳನ್ನ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನಾಗರಾಜ್ ಮತ್ತು ಪ್ರಜ್ವಲ್ ಅಮೀನ್, ಉಡುಪಿ ಟಿವಿ 5.